ಹಲೋ ಇವ್ರಿ ಒಂದು ದಿಶಿ ಜೈಫಾ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಲ್ಲಿ ಆ ಒಂದು ಲೋನ್ ಸ್ಟೇಟ್ಮೆಂಟ್ನ ನಾವು ಯಾವ ರೀತಿ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನ ಒಂದು ಈ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅದು ಕೂಡ ಎ ಟಿ ಎಮ್ ಕಾರ್ಡ್ ಇಲ್ಲದೆ ಬ್ಯಾಂಕ್ಗೆ ಹೋಗದೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಇದೆ ನೀವು ಬೇಕಾದರೆ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಇಲ್ಲಿ ನಾನು ಆ ಅಪ್ಲಿಕೇಶನಲ್ಲಿ ಹೋಗಿಬಿಟ್ಟು ನಮ್ಮ ಲೋನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಲೋನ್ ನ ಸಂಪೂರ್ಣವಾಗಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಈ ಎಲ್ಲ ವಿಷಯಗಳನ್ನ ಹೇಳ್ತೀನಿ ಇಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ರೀತಿ ಎಂ ಪಿನ್ ಹಾಕಿಬಿಟ್ಟು ಓಪನ್ ಮಾಡಬೇಕಾಗುತ್ತೆ ಎಂ ಪಿನ್ ಅಂದರೆ ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸೆಟ್ ಮಾಡಿ ಮಾಡಿರ್ತೀವಿ ಇಲ್ಲಿ ಎಮ್ ಪಿನ್ ಹಾಕಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆದಮೇಲೆ ಏನೇನು ಅನ್ನೋದನ್ನು ಎಲ್ಲವನ್ನು ಕೂಡ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಎಲ್ಲವೂ ಕೂಡ ಅರ್ಥವಾಗುತ್ತೆ ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಲಾಗಿನ್ ಆಗಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ಕೂಡ ಶೋ ಆಗ್ತಾಯಿದೆ ಇಲ್ಲಿ ಮತ್ತೆ ಹೈಡ್ ಮಾಡ್ತೀನಿ ಅಂದರೆ ಅದರಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬರಬೇಕು ಬಂದ್ಬಿಟ್ಟು ಇಲ್ಲಿ ಲೋನ್ಸ್ ಅನ್ನೋ ಒಂದು ಇಲ್ಲಿ ಆಪ್ಷನ್ ಬರುತ್ತೆ ಇಲ್ಲಿದೆ ನೋಡಿ ಲೋನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವ್ಯಾವ ಲೋನ್ ತೊಗೊಂಡಿದ್ದೇವೆ ಇಲ್ಲಿ ಬರ್ತೀವಿ ಸ್ನೇಹಿತರೆ ನಾನು ಒಂದು ಪರ್ಸನಲ್ ಲೋನ ತೊಗೊಂಡಿದ್ದೀನಿ ಸೆವೆಂಟಿ ಫೈವ್ ತೌಸಂಡ್ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಕೆಳಗಡೆ ಲೋನ್ ಸ್ಟೇಟಸ್ ಅನ್ನೋದು ಶೋ ಆಗುತ್ತೆ ನಾವು ಎಷ್ಟು ಒಂದು ಕಂತುಗಳನ್ನ ಕಟ್ಟಿದ್ದೀವಿ ಎಷ್ಟು ಬಾಕಿ ಇದೆ ಅನ್ನೋದು ಈ ಬಾರ್ನಲ್ಲಿ ಇಲ್ಲಿ ಶೋ ಆಗುತ್ತೆ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಅನ್ನೋಂಥ ಆಪ್ಷನ್ ಇಲ್ಲಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಲೋನ್ ಸ್ಟೇಟ್ಮೆಂಟ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ಟೆಕ್ನಾಲಜಿ ಕ್ಯಾನ್ ಬಿ ಡಿಫಿಕಲ್ಟ್ ಸಮ್ ಟೈಮ್ ಅಂತ ಬರ್ತಾ ಇದೆ ಅಂದರೆ ಟೆಕ್ನಿಕಲ್ ಇಶ್ಯೂ ತೋರಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಎರಡು ಮೂರು ದಿನದಿಂದ ಈ ರೀತಿ ಇಶ್ಯೂ ನಡೀತಾ ಇದೆ ಈ ಈ ಇಶ್ಯೂ ಸಾಲ್ವ್ ಆದ ತಕ್ಷಣ ನಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನೋದು ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲೇಬೇಕಾಗಿತ್ತು ಸ್ನೇಹಿತರೆ ಅದಕ್ಕಾಗಿ ನಿಮಗೆ ಇಲ್ಲಿ ಲೈ ಲೈವ್ ಪ್ರೊಸೆಸ್ನ ತೋರಿಸೋಕ್ಕೆ ಆಗಲಿಲ್ಲ ಇದೇ ಪ್ರೊಸೀಜರ್ನ ಸೇಮ್ ಟು ಸೇಮ್ ಸ್ನೇಹಿತರೆ ಇದಕ್ಕಿಂತ ಹೆಚ್ಚಿಗೆ ಏನು ಪ್ರೊಸೀಜರ್ ಇರೋದಿಲ್ಲ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಸ್ಟೇಟ್ಮೆಂಟ್ ಅನ್ನೋದು ಡೌನ್ಲೋಡ್ ಆಗುತ್ತೆ ನೀವು ಯಾವುದೇ ಟೆನ್ಷನ್ ತಗೊಳ್ಳೋ ಆಗಿಲ್ಲ ಈ ರೀತಿ ನಾವು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು